ಕೊಡಗಿನ ಸೋಮವಾರಪೇಟೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಹತ್ಯೆಯನ್ನ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಕಿತ್ತೂರಾಣಿ ಚೆನ್ನಮ್ಮ ವೃತ್ತದಲ್ಲಿ ಕೊಲೆ ಆರೋಪಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೊಡಗಿನ ಸೋಮವಾರಪೇಟೆಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದ ಒಬ್ಬ ಪಾಪಿ ಆತನ ಹೆಸರು ಪ್ರಕಾಶ್ ಅಂತ ಹಾಗಾಗಿ ಆ ಹತ್ಯೆಯನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಕೊಲೆ ಆರೋಪಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿಯಲ್ಲಿ ನಡೆದಿದ್ದಂತಹ ಹತ್ಯೆ ಇನ್ನು ಸೂರ್ಲಬ್ಬಿಯ ಶಾಲೆಯಲ್ಲಿ ಆಕೆ ಏಕೈಕ ವಿದ್ಯಾರ್ಥಿನಿ ಕೂಡ ಆಗಿ ಆಗಿದ್ಲು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಬರೆದಿದ್ಲು ಆಕೆ ಮತ್ತು ಏನು ಹತ್ಯೆ ಮಾಡಿದ್ದಾನಲ್ಲ ಅವನು ಮೂವತ್ತ್ನಾಲ್ಕು ವರ್ಷ ಆತನಿಗೆ ಆ ಆಕೆಗೆ ಕೇವಲ ಹದಿನಾರು ವರ್ಷ ಅಂದರೆ ಎಸ್ ಎಸ್ ಎಲ್ಸಿಯಲ್ಲಿ ಇದ್ಲೋಳು ಅಂದರೆ ಈ ಪ್ರೇಮ ವೈಫಲ್ಯದಿಂದ ಅವನು ಬೇಜಾರು ಮಾಡಿಕೊಂಡು ಹತ್ಯೆ ಮಾಡಿದ್ದಾನೆ ಅನ್ನುವಂತಹ ಸುದ್ದಿ ಇದೆ ಇನ್ನು ಅಹಿಂದ ಒಕ್ಕೂಟ ಸಂಘಟನೆಗಳ ನೇತೃತ್ವದಲ್ಲಿ ನಡೆದಿರುವಂತಹ ಪ್ರತಿಭಟನೆ ವಿದ್ಯಾರ್ಥಿನಿ ಮೀನಾ ರುಂಡವನ್ನು ಬೇರ್ಪಡಿಸಿದ ಆರೋಪಿಗೆ ಕಠಿಣ ಶಿಕ್ಷೆಗೆ ಆಗ್ರಹ ಈಗ ಕೇಳಿ ಬರ್ತಾ ಇದೆ ಆರೋಪಿ ಪ್ರಕಾಶ್ನಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗುವಂತೆ ತನಿಖೆಯನ್ನು ನಡೆಸಬೇಕು ಅಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ ಹುಬ್ಬಳ್ಳಿ ಅಹಿಂದ ಒಕ್ಕೂಟ ಸಂಘಟನೆಯವರು ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಇದೇ ಹುಬ್ಬಳ್ಳಿಯಲ್ಲಿ ಕೆಲವು ದಿನಗಳ ಹಿಂದೆ ನೇಹಾ ಹಿರೇಮಠ ಆಗಿತ್ತು ಈ ಹತ್ಯೆಯನ್ನು ಖಂಡಿಸಿ ಇಡೀ ಹುಬ್ಬಳ್ಳಿಯ ಜನತೆ ನ್ಯಾಯಕ್ಕೋಸ್ಕರ ಅಲ್ಲಿ ಸರ್ಕಾರದ ಮುಂದೆ ಸ್ಟ್ರೈಕನ್ನು ಮಾಡಿದರು ಪ್ರತಿಭಟನೆಯನ್ನು ಮಾಡಿದರು ಆದರೆ ಅಲ್ಲಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಎಲ್ಲಿಗೆ ಬಂತು ಯಾವುದೇ ಪ್ರಕರಣ ನಡಲಿ ರಾಜ್ಯ ಸರ್ಕಾರ ಪ್ರಮುಖವಾಗಿ ಈ ಗೃಹ ಸಚಿವರು ಪರಮೇಶ್ವರ್ ಇದ್ದಾರಲ್ಲ ಇನ್ನು ಕೂಡ ತನಿಖೆನೇ ಆಗಿರಲ್ಲ ತನಿಖೆಗಿಂತ ಮುಂಚೆನೇ ಸ್ಟೇಟ್ಮೆಂಟ್ ಕೊಟ್ಬಿಡೋದು ಇದು ಯಾರ್ದು ವೈಯಕ್ತಿಕ ಕಾರಣ ಅಂತ ಹಾಗಾದರೆ ಪೊಲೀಸ್ ಇಲಾಖೆ ಏನಕ್ಕೆ ತನಿಖೆ ಏನಕ್ಕೆ ಮಾಡಬೇಕು ಇದರಲ್ಲಾದರೂ ಕೂಡ ಜಸ್ಟಿಸ್ ಅನ್ನು ಕೊಡ್ತಾರ ನೇಹ ಹಿರೇಮಠ ಹತ್ಯೆ ಆಯಿತು ಇದೇ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಆ ಭಾಗದ ಜನ ನೊಂದಿ ನೊಂದಿದ್ದಾರೆ ಹಾಗಾಗಿ ಇವತ್ತು ಕೊಡಗಿನಲ್ಲೂ ಕೂಡ ಸೇಮ್ ಪ್ರಕರಣ ನಡೆದಿದೆ ಹತ್ಯೆ ಆಗಿದೆ ಮೂವತ್ತ್ನಾಲ್ಕು ವರ್ಷದ ಪ್ರಕಾಶ್ ಹದಿನಾರು ವರ್ಷದ ಮೀನ ಎಂಬ ಹೈಸ್ಕೂಲು ವಿದ್ಯಾರ್ಥಿನಿಯನ್ನು ಕೊಲೆ ಮಾಡ್ತಾನೆ ಅಂದರೆ ರುಂಡ ಮುಂಡ ಬೇರ್ಪಡಿಸ್ತಾನೆ ಹಾಗಾಗಿ ನ್ಯಾಯಕ್ಕೋಸ್ಕರ ಈಗ ಹೋರಾಡ್ತಾ ಇದ್ದಾರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕೊಡಗಿನಲ್ಲಿ ನಡೆದಂತಹ ಮೀನಾ ಹತ್ಯೆ ಪ್ರಕರಣವನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ ಅಹಿಂದ ಒಕ್ಕೂಟದವರು ಇವರು ಹಿರಿಯ ನಾಗರಿಕರು ಜವಾಬ್ದಾರಿಯಲ್ಲಿ ಇರುವಂಥವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ ಸ್ಪೆಷಲಿ ಗೃಹ ಇಲಾಖೆಗೆ ಗೃಹ ಸಚಿವರು ದಯಮಾಡಿ ಈ ರೀತಿಯಾದಂತಹ ಸೂಕ್ಷ್ಮ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಗೃಹ ಸಚಿವರು ಯಾರು ನೊಂದಿದ್ದಾರೆ ಯಾರು ಇವತ್ತು ಮಗಳನ್ನು ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಇವತ್ತು ಸರ್ಕಾರ ಮಾಡಬೇಕಾಗಿದೆ ಪ್ರತಿಭಟನೆ ಒಂದು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ಇಂತಹ ಈ ಕ್ರೂರ ವ್ಯಕ್ತಿತ್ವವನ್ನು ಹೊಂದಿರ್ತಾರಲ್ಲ ಹತ್ಯೆ ಮಾಡ್ತಾರಲ್ಲ ಅಂದರೆ ಅವರಿಗೆ ಈ ತರಕಾರಿನೂ ಒಂದೇ ಮನುಷ್ಯರು ಒಂದೇ ಆಗಿರ್ತಾರೆ ರುಂಡ ಮುಂಡ ಬೇರ್ಪಡಿಸ್ತಾರೆ ಅಂದರೆ ಅವರಿಗೆ ಈ ಕಾನೂನು ಬಗ್ಗೆ ಆಗಲಿ ಪೊಲೀಸ್ ಇಲಾಖೆ ಬಗ್ಗೆ ಆಗಲಿ ಗೌರವವೂ ಇರಲ್ಲ ಭಯನೂ ಇರಲ್ಲ ಭಯಪಡಿಸ್ಬೇಕು ಸರ್ಕಾರದವರು ಯಾವ ಥರ ಭಯಪಡಿಸ್ಬೇಕಂದ್ರೆ ಮುಂದೆ ಯಾರೂ ಕೂಡ ಈ ರೀತಿಯಾದಂತಹ ಪ್ರಕರಣಕ್ಕೆ ಕೈ ಹಾಕಬಾರ್ದು ಆ ರೀತಿಯಾದಂತಹ ಉಗ್ರ ಶಿಕ್ಷೆಯನ್ನು ಕೊಡಬೇಕು ಅದನ್ನೇ ಇವತ್ತು ಪ್ರತಿಭಟನಾಕಾರರು ಕೇಳ್ತಾ ಇರುವಂಥದ್ದು ಇವತ್ತು ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಭಾಗಿಯಾದವ್ರನ್ನ ಸುಮ್ಮನೆ ಒಂದು ನಾಲ್ಕು ದಿವಸ ಜೈಲೊಳಗಡೆ ತಳ್ಳಿ ಮತ್ತೆ ವಾಪಸ್ ಬಿಟ್ಟರೆ ಮತ್ತೆ ಅವರು ಅದೇ ಬುದ್ಧಿ ಮಾಡ್ತಾರೆ ಆಮೇಲೆ ಇನ್ನೂ ನಾಲ್ಕು ಜನ ಇದೇ ಥರದ್ದು ಜನಗಳು ಹುಟ್ಕೊಳ್ತಾರೆ ಹಾಗಾಗಿ ಈ ರೀತಿ ಪ್ರಕರಣಗಳನ್ನು ಬಹಳ ಗಂಭೀರವಾಗಿ ಸರ್ಕಾರ ಎಚ್ಚೆತ್ತುಕೊಂಡು ತೆಗೆದುಕೊಳ್ಬೇಕಾಗ್ತದೆ ಜೊತೆಗೆ ಉಗ್ರವಾದಂತಹ ಶಿಕ್ಷೆಯನ್ನು ಕೊಡಬೇಕಾಗ್ತದೆ ಇದು ಕೂಡ ನಮ್ಮ ಕಳಕಳಿಯೂ ಕೂಡ ಆಗಿದೆ ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲಿ ಆ ಒಂದು ನೇಹಾ ಹಿರೇಮಟ್ಟ ಹತ್ಯೆ ಆದಾಗ್ಲೂ ಕೂಡ ಜನ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈಗ ಕೊಡಗಿನಲ್ಲೇ ಆಗಿದೆ ಅಂದರೆ ನೇಹ ಹಿರೇಮಟ್ಟ ಹತ್ಯೆ ಇನ್ನೂ ಕೂಡ ತಣ್ಣಗಾಗಿಲ್ಲ ಅಷ್ಟೊತ್ತಿಗಾಗಲೇ ಕೊಡಗಿನಲ್ಲೂ ಕೂಡ ಮತ್ತೊಂದು ಅಮಾನುಷ ಘಟನೆ ನಡೆದಿದೆ ನಿಜಕ್ಕೂ ಇಂತಹ ಘಟನೆಗಳು ಯಾಕಾದರೂ ನಡೆಯುತ್ತೆ ಅಂತ ಇವತ್ತು ಇಡೀ ಕರುನಾಡಿನ ಜನ ಇವತ್ತು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ರೀತಿಯಾದಂತಹ ಪ್ರಕರಣಗಳು ಸಂಭವಿಸಿದಾಗ ಸರ್ಕಾರ ಎಚ್ಚೆತ್ಕೊಳ್ಬೇಕು ಇಲ್ಲಿ ರಾಜಕಾರಣ ಮಾಡೋಕ್ಕೆ ಹೋಗಬಾರ್ದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದು ಬಿ ಜೆ ಪಿಯವರು ಇದಕ್ಕೆ ಕಾರಣ ಅನ್ನೋದು ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವ್ರ ಕಾರಣ ಅನ್ನೋದು ನಿಮ್ಮ ರಾಜಕಾರಣಗಳನ್ನ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಅಮಾಯಕರ ಒಂದು ಜೀವದ ಜೊತೆ ಆಟ ಆಡ್ತಾ ಇದ್ದೀರಾ ಇದು ನಿಲ್ಲಬೇಕು ಯಾವುದೇ ಕಾರಣಕ್ಕೂ ಅಮಾಯಕರ ಜೀವದ ಜೊತೆ ರಾಜಕಾರಣಿಗಳು ಆಟ ಆಡಬಾರ್ದು ನಿಮ್ಮ ರಾಜಕಾರಣದ ಬೇಳೆ ಏನಾದರೂ ಬೇರೆ ವಿಚಾರದಲ್ಲಿ ಬೇಯಿಸ್ಕೊಳ್ಳಿ ಅಮಾಯಕರ ಜೀವದ ಜೊತೆ ನೀವು ಚೆಲ್ಲಾಟ ಆಡ್ತಾ ಇರೋದು ನಿಜಕ್ಕೂ ಕೂಡ ಇಡೀ ಕರುನಾಡು ಇವತ್ತು ಬೇಸತ್ತು ಹೋಗ್ತಾ ಇದೆ ಮೊನ್ನೆ ನೇಹ ಹಿರೇಮಠ ಹತ್ಯೆ ಆಯಿತು ಏನು ನ್ಯಾಯ ಕೊಡಿಸಿದ್ರು ಇನ್ನು ಕೊಡಗಿನಲ್ಲಿ ಮೀನಾ ಹತ್ಯೆ ಆಯಿತು ಏನು ನ್ಯಾಯ ಕೊಡಿಸಿದ್ರು ಇನ್ನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ಈಗಾಗಲೇ ಹೇಳಿದಾಗೆ ಹದಿನಾರು ವರ್ಷ ಆಕೆಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರ್ತಿದ್ಲು ಆಕೆ ಅಂದರೆ ಎಜುಕೇಷನಿನ ತಿರುವನ್ನ ಪಡ್ಕೊಂಡಿದ್ದು ಎಸ್ ಎಸ್ ಎಲ್ ಸಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಅವರ ಮುಂದಿನ ಭವಿಷ್ಯಕ್ಕೆ ಮುಂದಿನ ಎಜುಕೇಷನ್ಗೆ ಒಂದು ತಿರುವನ್ನ ಪಡ್ಕೊಳ್ಳುವಂತಹ ಒಂದು ಕಾಲಘಟ್ಟ ಅಂತಹ ಸಂದರ್ಭದಲ್ಲಿ ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಏನು ಮಾತಿದೆಯಲ್ಲ ಬೆಳಿಲಿಕ್ಕೆ ಬಿಡಲಿಲ್ಲ ಅಲ್ಲೇ ಚೀಟಿ ಹಾಕಿಬಿಟ್ರೆ ಹೇಗೆ ಈ ಈ ರೀತಿಯಾದಂಥ ಪ್ರಕರಣಗಳು ನಡೀಲೇಬಾರ್ದು ಇವರಿಗೆ ಉಗ್ರವಾದಂತಹ ಶಿಕ್ಷೆಯನ್ನು ಕೊಡಬೇಕು ಎಲ್ಲದರಲ್ಲೂ ನೀರಸ ಮೌನಕ್ಕೆ ಶರಣಾದರೆ